ನಮಸ್ತೆ ವಿದ್ಯಾರ್ಥಿ ಮಿತ್ರರೇ, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸುವಂಥ ಬಿಎಸ್ಸಿ ಎಕ್ಸಾಮ್ಸ್ನಲ್ಲಿ ಕೇಳಲಾದಂಥ ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಸೈನ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ ಹೀಗಿದೆ, ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಕೇಳಲಾಗಿದೆ. ಉತ್ತರ ಮೈಟೋಕಾಂಡ್ರಿಯಾ. ಈಗಾಗಲೇ ಜೀವಕೋಶ ಅನ್ನೋ ಒಂದು ಕಂಪ್ಲೀಟ್ ಚಾಪ್ಟರ್ನ ನಾವು ಮುಗಿಸಿದ್ದಾಗಿದೆ. ನಾವು ಶಿವ ಅಕಾಡೆಮಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಂಪ್ಲೀಟ್ ಈ ಒಂದು ಚಾಪ್ಟರ್ನ ಕುರಿತಾದಂಥ ವಿಡಿಯೋಗಳನ್ನು ನೋಡಬಹುದು. ಓಕೆ, ಎಸ್ ಸರ್. ಹಾಗಾದರೆ ಮೈಟೋಕಾಂಡ್ರಿಯವನ್ನು ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಮೈಟೋಕಾಂಡ್ರಿಯವನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರು ಅಂತಂದರೆ ಕೋಲಿಕರ್ ಅಂತ ಹೇಳಲಾಗಿದೆ. ಇನ್ನು ಮೈಟೋಕಾಂಡ್ರಿಯಕ್ಕೆ ಮೈಟೋಕಾಂಡ್ರಿಯ ಅಂತ ಹೆಸರನ್ನು ಇಟ್ಟವರು ಯಾರಪ್ಪ ಅಂದರೆ ಬೆಂಡಾ ಅನ್ನೋ ಒಬ್ಬ ವಿಜ್ಞಾನಿ. ಇನ್ನು ಈ ಮೈಟೋಕಾಂಡ್ರಿಯ ಇದೆಯಲ್ಲ, ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ ಎರಡರಲ್ಲೂ ಕಂಡುಬರುವಂಥ ಒಂದು ಕಣದಂಗ. ಇನ್ನು ಮೈಟೋಕಾಂಡ್ರಿಯದಲ್ಲಿ ಒಂದು ಶಕ್ತಿ ಉತ್ಪಾದನೆ ಆಗುತ್ತೆ, ಆ ಶಕ್ತಿ ಎ ಟಿ ಪಿಯ ರೂಪದಲ್ಲಿರುತ್ತೆ. ಎ ಟಿ ಪಿ ಅಂತಂದರೆ ಎಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ, ಎ ಟಿ ಪಿಯ ರೂಪದಲ್ಲಿರುತ್ತೆ ಆ ಶಕ್ತಿ. ಈ ಮೈಟೋಕಾಂಡ್ರಿಯದಲ್ಲಿ ಉತ್ಪಾದನೆಯಾಗುವಂಥ ಶಕ್ತಿಯನ್ನು ಜೀವಕೋಶದ ಚಟುವಟಿಕೆಗೆ ಬೇಕಾದ ಶಕ್ತಿಯನ್ನು ಪೂರೈಸುವ ಸಲುವಾಗಿ ಈ ಶಕ್ತಿ ಏನಾಗುತ್ತಪ್ಪ ಅಂದರೆ ಉತ್ಪಾದನೆ ಆಗುತ್ತೆ. ಅಂದರೆ ಜೀವಕೋಶದ ಚಟುವಟಿಕೆಗೆ ಬೇಕಾದಂಥ ಶಕ್ತಿಯನ್ನು ನೀಡೋದು ಯಾವುದಪ್ಪ ಅಂತಂದರೆ ಮೈಟೋಕಾಂಡ್ರಿಯಾ. ಹಾಗಾದರೆ ಈ ಮೈಟೋಕಾಂಡ್ರಿಯದಲ್ಲಿ ಎ ಟಿ ಪಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ, ಅದಕ್ಕೋಸ್ಕರ ಇದನ್ನು ಏನಂತ ಕರೀತಾರೆ ಸರ್, ಎ ಟಿ ಪಿ ಕಾರ್ಖಾನೆ ಅಂತ ಹೇಳಿ ಕರೀತಾರೆ. ಇನ್ನು ಎ ಟಿ ಪಿಯನ್ನು ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ ಹೇಳಿ ಕರೆಯಲಾಗುತ್ತೆ. ಮೈಟೋಕಾಂಡ್ರಿಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂಥ ಪಾಯಿಂಟ್ ಇದೆ. ಏನಂದರೆ ಮೈಟೋಕಾಂಡ್ರಿಯಾ ತನ್ನದೇ ಆದಂಥ ಡಿ ಎನ್ ಎಯನ್ನು ಹೊಂದಿರುತ್ತೆ. ಇವಾಗ ಜೀವಕೋಶವನ್ನು ತೆಗೆದುಕೊಂಡಿದ್ದೆ ಆದರೆ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ನಲ್ಲಿ ಏನಿರ್ತಾವಪ್ಪ ಅಂದರೆ ಕ್ರೋಮೋಸೋಮ್ಗಳು ಇರ್ತವೆ. ಈ ಕ್ರೋಮೋಸೋಮ್ಗಳು ಏನಪ್ಪ ಅಂದರೆ ಡಿ ಎನ್ ಎಯಿಂದ ಮಾಡಲ್ಪಟ್ಟಿರ್ತವೆ. ಹೌದಾ, ಡಿ ಎನ್ ಎಯಿಂದ ಮಾಡಲ್ಪಟ್ಟಿರ್ತವೆ. ಇವಾಗ ಮೈಟೋಕಾಂಡ್ರಿಯಾ ಒಂದು ಕಣದಂಗ, ಇದು ಒಂದು ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ತನ್ನದೇ ಆದಂಥ ಒಂದು ಏನಪ್ಪ ಅಂದರೆ ಡಿ ಎನ್ ಎಯನ್ನು ಹೊಂದಿರುತ್ತೆ. ಡಿ ಎನ್ ಎಯನ್ನ ಹೊಂದಿರುತ್ತೆ. ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವಂಥ ಡಿ ಎನ್ ಎ ಬೇರೆ, ಮೈಟೋಕಾಂಡ್ರಿಯದಲ್ಲಿರುವಂಥ ಡಿ ಎನ್ ಎ ಬೇರೆ. ತಿಳಿತು ಅಂತ ತಿಳ್ಕೊತಾ ಇದ್ದೀನಿ. ಮುಂದಿನ ಪ್ರಶ್ನೆ ಹೇಗಿದೆ, ಜಗತ್ತಿನ ಮೊದಲ ಯಶಸ್ವಿ ಇಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಅಂತ ಕೇಳಲಾಗಿದೆ. ವಿಚ್ ವಾಸ್ ದ ಫಸ್ಟ್ ವರ್ಲ್ಡ್ಸ್ ಫಸ್ಟ್ ಸಕ್ಸಸ್ಫುಲ್ ಇಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಈ ಪ್ರಶ್ನೆಗೆ ಉತ್ತರ ಎನೈಕ್ ಅಂತ ಹೇಳಿ, ಇಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ಅಂತ ಹೇಳಿ. ಈಗಾಗಲೇ ನಾನು ಅನೌನ್ಸ್ ಮಾಡಿದ್ದೆ, ಬೇಸಿಕ್ ಕಂಪ್ಯೂಟರ್ ಕ್ಲಾಸಸ್ನ ತರಗತಿಗಳನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ನಾನು. ಸೊ ಇವಾಗ ನಾವು ಆಲ್ರೆಡಿ ಕೆಲವೊಂದು ಸೆಷನ್ಸ್ಗಳನ್ನು ಕಂಡಕ್ಟ್ ಮಾಡಬೇಕಾಗಿತ್ತು, ಆಗಿಲ್ಲ, ನಾನು ಮಾಡ್ತೀನಿ ಮುಂದೆ. ಈ ಎನ್ ಐ ಕ್ ಅನ್ನೋದು ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಅನ್ನೋದು 1946ರಲ್ಲಿ ಜೋಸೆಫ್ ಅಂತ ಹೇಳಿ ಮತ್ತು ಜೆ ಪಿ ಎಕರ್ಟೆ ಅಂತೇಳಿ ಮತ್ತು ಜೆ ಡಬ್ಲ್ಯೂ ಮೌಚ್ಲಿ ಅಂತೇಳಿ ಇವ್ರು ಏನು ಮಾಡ್ತಾರೆ, ಈ ಒಂದು ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸ್ತಾರೆ. ಇದು ಏನಪ್ಪ ಅಂದರೆ ಫಸ್ಟ್ ಇಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಕಂಪ್ಯೂಟರ್, ಇದು ವಿಶ್ವದ ಮೊದಲ ಒಂದು ಇಲೆಕ್ಟ್ರಾನಿಕ್ ಕಂಪ್ಯೂಟರ್ ಇದು. ಇನ್ನು ಇಲ್ಲಿ ಪರಮ್ ಅನ್ನೋ ಒಂದು ಶಬ್ದ ಇದೆ ನೋಡಿ, ಇದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಕೇಳಿದ್ದೆ ಆದರೆ ನಮ್ಮ ಭಾರತದ ಸೂಪರ್ ಕಂಪ್ಯೂಟರ್ನ ಸರಣಿಯ ಹೆಸರು ಏನಪ್ಪ ಅಂದರೆ ಪರಮ್ ಅಂತ ಹೇಳಿದೆ. ಕೆಲವೊಂದು ಸೂಪರ್ ಕಂಪ್ಯೂಟರ್ನ ಹೆಸರು ಪರಮ್ ಅಂತ ಬರುತ್ತೆ. ಸೊ ಹಾಗಾದರೆ ಯಾವ್ಯಾವಿವೆ ಅಂತ ಕೇಳಿದ್ದೆ ಆದರೆ ಪರಮ್ 8000 ಇದು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್. ಭಾರತದ ಇತ್ತೀಚಿನ ಒಂದು ಸೂಪರ್ ಕಂಪ್ಯೂಟರ್ ಯಾವುದು ಸರ್ ಅಂತ ಕೇಳಿದ್ದೆ ಆದರೆ ಪರಂ ಸಿದ್ಧಿ ಎ ಐ ಅಂತೇಳಿ. ಎ ಐ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ ಹಾಗೆ. ಇದು 2020ರಲ್ಲಿ ಈ ಒಂದು ಪರಂ ಸಿದ್ಧಿ ಎ ಐ ಲಾಂಚ್ ಆಗಿದೆ. ಅದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಇದು, ನಮಗೆ ಮುಂಬರುವ ಎಕ್ಸಾಮ್ಸ್ನಲ್ಲಿ ಬರಬಹುದು. ಅದಕ್ಕೋಸ್ಕರ ಗಮನದಲ್ಲಿರಲಿ, ಪರಂ ಸಿದ್ಧಿ ಎ ಐ ಅನ್ನುವುದು ಭಾರತದ ಇತ್ತೀಚಿನ ಒಂದು ಸೂಪರ್ ಕಂಪ್ಯೂಟರ್. ಓಕೆ, ಇನ್ನು ಪರಂ ಅಂತಂದ್ರೆ ಏನಿರಲಿ ಅಂತ ಕೇಳಿದ್ದೆ ಆದರೆ ಪ್ಯಾರಲಲ್ ಮಷೀನ್ ಅಂದ ಹಾಗೆ. ಪ್ಯಾರಲಲ್ ಮಷೀನ್ ಅಂತ ಅರ್ಥ ಕೊಡುತ್ತೆ ಪ್ಯಾರಲಲ್ ಮಷೀನ್ ಪರಂ ಅಂತಂದ್ರೆ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಡಿಜಿಟಲ್ ಇಮೇಜಿಂಗ್ ಅಥವಾ ಚಿತ್ರದಲ್ಲಿ ಪಿಕ್ಸೆಲ್ ಡ್ಯಾಶ್ ಆಗಿರುತ್ತದೆ ಅಂತಿದೆ. ನೋಡಿ, ಡಿಜಿಟಲ್ ಇಮೇಜಿಂಗ್ ಅನ್ನು ತೆಗೆದುಕೊಂಡಿದ್ದೆ ಅಂದರೆ ಆ ಒಂದು ಕನ್ಸೆಪ್ಟ್ ಅನ್ನು ತೆಗೆದುಕೊಂಡಿದ್ದೆ ಆದರೆ ಒಂದು ಚಿತ್ರವನ್ನು ತೆಗೆದುಕೊಂಡಿದ್ದೆ ಆದರೆ ಈ ಒಂದು ಪಿಕ್ಸೆಲ್ ಅಂತಂದರೆ ಚಿತ್ರದ ಸಣ್ಣ ಪರಿಹರಿಸಬಹುದಾದ ಭಾಗ ಅಂತ ಪರಿಗಣಿಸ್ತೀವಿ. ಇವಾಗ ಇಲ್ಲಿ ನೀವು ನೋಡ್ಬೋದು, ಪ್ರತಿಯೊಂದು ಒಂದು ಚೌಕಾಕಾರದ ಬಾಕ್ಸ್ಗಳು ಕಾಣ್ತವೆ ನೋಡ್ಬೋದು. ಆ್ಯಕ್ಚುಲಿ ಹೇಗಿದೆ ಇದು, ಈ ರೀತಿಯಾಗಿದೆ.
ಈ ರೀತಿಯಾಗಿದೆ ಅಲ್ವಾ? ಎಸ್ ಸರ್, ಇದೆ. ಸೊ ಇಲ್ಲಿರುವಂತಹ ಪ್ರತಿಯೊಂದು ಏನು ಒಂದು ಸಣ್ಣ ಕೋಣೆ ಇದೆಯಲ್ಲ, ಸೊ ಇದು ಏನಪ್ಪ ಅಂತ ಕೇಳಿದ್ರೆ ಒಂದು ಪಿಕ್ಸೆಲ್, ಪಿಕ್ಸೆಲ್ ಚಿತ್ರದ ಸಣ್ಣ ಪರಿಹರಿಸಬಹುದಾದ ಒಂದು ಭಾಗ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಸರ್, ಈ ಒಂದು ಸಣ್ಣ ಭಾಗಕ್ಕೆ ಏನ್ ಕರಿತೀವಿ, ಪಿಕ್ಸೆಲ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿಯೂ ಸಹ ನೀವು ನೋಡಬಹುದು ಈ ಒಂದು ಕಂಪ್ಲೀಟ್ P8 ಅನ್ನೋದು ಪಿಕ್ಸೆಲ್ ನಿಂದ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಕಾಣ್ತೀವಿ. ಏನು ಪ್ರಶ್ನೆ ಹೀಗಿದೆ, ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ ಹೀಗೆ ಕೇಳಲಾಗಿದೆ ಏನಂತಂದರೆ, ವಿದ್ಯುತ್ ಇಸ್ತ್ರಿ ಬಾಕ್ಸ್ನಲ್ಲಿ ಬಿಸಿಗೊಳ್ಳುವ ಮೂಲ ವಸ್ತುವನ್ನು ತಯಾರಿಸಲು ಯಾವ ಲೋಹವನ್ನು ಬಳಸುತ್ತಾರೆ? ದ ಬೇಸಿಕ್ ಐಟಮ್ ಇನ್ ಎಲೆಕ್ಟ್ರಿಕಲ್ ಐರನ್ ಬಾಕ್ಸ್ ಫಾರ್ ಹೀಟಿಂಗ್ ಪರ್ಪಸ್ ಈಸ್ ಮೇಡ್ ಫ್ರಾಮ್ ವಿಚ್ ಮೆಟಲ್ ಅಂತ ಕೇಳಲಾಗಿದೆ. ಇದಕ್ಕೆ ಉತ್ತರ ನೈಕ್ರೋಮ್ ಅಂತ ಹೇಳಿ, ನೈಕ್ರೋಮ್. ಓಕೆ, ನೈಕ್ರೋಮ್. ಇನ್ನು ಟಂಗಸ್ಟನ್ ಬಗ್ಗೆ ತಮ್ಗೆ ಗೊತ್ತಿದೆ, ಟಂಗಸ್ಟನ್ ನಾವು ಎದರಲ್ಲಿ ಬಳಸ್ತೀವಪ್ಪ ಅಂತಂದ್ರೆ ಬಲ್ಬ್ ನಲ್ಲಿ ಬಳಸ್ತೀವಿ. ನೋಡಿ, ಟಂಗಸ್ಟನ್ ನ ಕರಗುವ ಬಿಂದು ಜಾಸ್ತಿ ಇರುವುದರಿಂದ ಅಧಿಕವಾಗಿರುವುದರಿಂದ ಅದಕ್ಕೆ ಉರಿಯುವ ಶಕ್ತಿ ಇರುವುದರಿಂದ ಅದಕ್ಕೆ ನೀ ಎಷ್ಟು ಉರಿತೀವಿ ಅಂತ ಹೇಳಿ ಅದನ್ನ ಏನ್ ಮಾಡಿರ್ತಾರ, ಬಲ್ಬ್ ಒಳಗೆ ಹಾಕ್ಯಾರಿ. ಇನ್ನ ನೈಕ್ರೋಮ್ ತಾನು ಹೆಚ್ಚಿನ ತಾಪಮಾನವನ್ನ ತಡೆದುಕೊಳ್ಳುವಂತ ಶಕ್ತಿ ಇರೋದ್ರಿಂದ ಅದು ಕಾಯುವುದರಿಂದ ನೀ ಎಷ್ಟು ಕಾಯ್ತಿ ಕಾಯಿ ಅಂತ ಹೇಳಿ ಅದನ್ನ ಏನ್ ಮಾಡಿರ್ತಾರ, ಇಸ್ತ್ರಿ ಬಾಕ್ಸ್ ಒಳಗೆ ಹಾಕ್ಯಾರಿ. ಓಕೆ, ಸೊ ಹೀಗೆ ನಾವು ಅರ್ಥೈಸ್ಕೋಬಹುದು. ಮುಂದಿನ ಪ್ರಶ್ನೆ ಹೀಗಿದೆ, ರಾತ್ರಿ ಸಮಯದಲ್ಲಿ ಮರವೊಂದರ ಅಡಿಯಲ್ಲಿ ಮಲಗುವುದು ಏಕೆ ಸೂಕ್ತವಲ್ಲ ಅಂತ ಕೇಳಲಾಗಿದೆ. ವೈ ಇಟ್ ಈಸ್ ನಾಟ್ ಅಡ್ವೈಸಬಲ್ ಟು ಸ್ಲೀಪ್ ಅಂಡರ್ ಅ ಟ್ರೀ ಎಟ್ ನೈಟ್ ಅಂತ ಕೇಳಲಾಗಿದೆ. ನೋಡಿ, ದಿನದ ಸಮಯದಲ್ಲಿ ಹಸಿರು ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಸೂರ್ಯನಿಂದ ಸೌರಶಕ್ತಿಯನ್ನು ಪಡೆದುಕೊಂಡು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಂಡು ಪತ್ರಹರಿತನ ಸಹಾಯದಿಂದ ಅಂದ್ರೆ ಕ್ಲೋರೋಫಿಲ್ ನಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ಆಹಾರ ಉತ್ಪಾದನೆಯನ್ನ ಮಾಡ್ತೇವೆ, ಗ್ಲುಕೋಸ್ ಅನ್ನ ಉತ್ಪಾದನೆ ಮಾಡ್ತಾರೆ. ಈ ಸಮಯದಲ್ಲಿ ಆಮ್ಲಜನಕವನ್ನ ಬಿಡುಗಡೆ ಮಾಡ್ತವೆ. ಇದು ದಿನದ ಸಮಯದಲ್ಲಿ. ಹೌದ್ರಿ ಸರ್, ಇದಕ್ಕೆ ನಾವು ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇನ್ನ ರಾತ್ರಿ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ, ರಾತ್ರಿ ಸಮಯದಲ್ಲಿ ಹಸಿರು ಸಸ್ಯಗಳು ಏನ್ ಮಾಡ್ತಾವಂದ್ರೆ, ಹಸಿರು ಸಸ್ಯಗಳು ಇವು ವಾತಾವರಣದಲ್ಲಿರುವಂತಹ ಆಮ್ಲಜನಕವನ್ನ ತೆಗೆದುಕೊಳ್ತವೆ. ಇಂಗಾಲದ ಡೈಆಕ್ಸೈಡ್ CO2 ಅನ್ನ ಹೊರಹಾಕ್ತವೆ. ಆಮ್ಲಜನಕವನ್ನ ತೆಗೆದುಕೊಂಡು O2 ಅನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಹಾಕ್ತವೆ. ಅದಕ್ಕೋಸ್ಕರ ಅಕಸ್ಮಾತ್ ನಾವು ಮರದ ಕೆಳಗಡೆ ಮಲಗದೇವು ಅಂತ ತಿಳ್ಕೊಡ್ರಿ. ಮಲಗದೇವು ಅಂತಂದ್ರೆ ಇಲ್ಲಿ ಈಗ ಮರಗಳು ರಾತ್ರಿಯ ವೇಳೆಯಲ್ಲಿ ಏನನ್ನ ಬಿಡುಗಡೆ ಮಾಡ್ತವೆ, CO2 ಅನ್ನ ಬಿಡುಗಡೆ ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತವೆ. ಇವಾಗ ನಾವು ಮಲಗದಾಗ ಅವಾಗ ನಮ್ಗೆ ಆಮ್ಲಜನಕದ ಕೊರತೆ ಉಂಟಾಗಿ ನಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು. ಅದಕ್ಕೋಸ್ಕರ ನಾವು ರಾತ್ರಿ ವೇಳೆಯಲ್ಲಿ ಮರದ ಕೆಳಗಡೆ ಮಲಗಬಾರದು ಅಂತ ಹೇಳಲಾಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಲಾಫಿಂಗ್ ಗ್ಯಾಸ್ ಅಥವಾ ನಗೆ ಅನಿಲ ಯಾವುದು ಅಂತ ಕೇಳಲಾಗಿದೆ. ನೋಡ್ರಿ, ನಗೆ ಅನಿಲ ಯಾವುದು ಅಂತ ಕೇಳಲಾಗಿದೆ. ವಾಟ್ ಈಸ್ ಲಾಫಿಂಗ್ ಗ್ಯಾಸ್ ಅಂತ ಹೇಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಅಷ್ಟೇ ಸಿಂಪಲ್ ಆಗಿದೆ. ನೋಡಿ, ಕಾರ್ಬನ್ ಡೈಆಕ್ಸೈಡ್ CO2 ಅಂತ ಕರಿತೀವಿ, ಸಲ್ಫರ್ ಡೈಆಕ್ಸೈಡ್ SO2, ನೆಕ್ಸ್ಟ್ ನೈಟ್ರೋಜನ್ ಡೈಆಕ್ಸೈಡ್ NO2, ನೆಕ್ಸ್ಟ್ ನೈಟ್ರಸ್ ಆಕ್ಸೈಡ್ N2O. ಇದು ಆನ್ಸರ್. ನೈಟ್ರಸ್ ಆಕ್ಸೈಡ್ ಇದೆಯಲ್ಲ, ಇದು ಆನ್ಸರ್ ಸರ್. ನೈಟ್ರಸ್ ಆಕ್ಸೈಡ್ ಅನ್ನ ಲಾಫಿಂಗ್ ಗ್ಯಾಸ್ ಅಂತ ಹೇಳಿ ನಾವು ಕರಿತೀವಿ. ಡೈರೆಕ್ಟ್ ಪ್ರಶ್ನೆ ಇದೆ. ನೆಕ್ಸ್ಟ್, ರೇಡಿಯಂ ಅನ್ನು ಯಾವ ಖನಿಜದಿಂದ ಪಡೆಯಲಾಗುತ್ತದೆ ಅಂತ ಕೇಳಲಾಗಿದೆ. ಫ್ರಾಮ್ ವಿಚ್ ಮಿನರಲ್ ಈಸ್ ರೇಡಿಯಂ ಆಪ್ಟೇನ್ಡ್ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಲಾಗಿದೆ. ನೋಡಿ, ಇಲ್ಲಿ ಲೈಮ್ ಸ್ಟೋನ್ ಇದೆ. ಲೈಮ್ ಸ್ಟೋನ್ ಅನ್ನ ನಾವೇನ್ ಪಡಿತೀವಪ್ಪ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅನ್ನ ಪಡಿತೀವಿ. ನೆಕ್ಸ್ಟ್, ಹೆಮಟೈಟ್ ಅನ್ನೋ ಅದರಿಂದ ನಾವು ಐರನ್ ಅನ್ನ ಅಂದ್ರೆ ಕಬ್ಬಿಣವನ್ನ ಪಡೆದುಕೊಳ್ತೀವಿ. ನೆಕ್ಸ್ಟ್, ಪಿಚ್ ಬ್ಲೆಂಡೆ ಅಂತ ಹೇಳಿ, ಈ ಪಿಚ್ ಬ್ಲೆಂಡೆ ಇಂದಲೇ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಯುರೇನಿಯಂ ಅನ್ನ ಪಡೆದುಕೊಳ್ತೀವಿ ಸರ್. ಇನ್ನ ರುಟ್ಲೆ ಇದೆಯಲ್ಲ, ಇದರಿಂದ ನಾವು ಏನನ್ನ ಪಡೆದುಕೊಳ್ತೀವಪ್ಪ ಅಂತಂತಂದ್ರೆ ನಾವು ಟೈಟಾನಿಯಂ ಆಕ್ಸೈಡ್ ಅನ್ನ ಪಡ್ಕೋತೀವಿ. ಎಸ್ ಸರ್, ಆಕ್ಸೈಡ್ ಅನ್ನ ಪಡ್ಕೋತೀವಿ. ಇಲ್ಲಿ ಹಲವಾರು ಒಂದು ಲೋಹಗಳನ್ನು ಕೊಟ್ಟಿದ್ದಾಗಿದೆ ಮತ್ತೆ ಅವುಗಳ ಊರನ್ನ ಅಂದ್ರೆ ಅದರನ್ನ ನೀಡಿದ್ದಾಗಿದೆ. ಇಂಪಾರ್ಟೆಂಟ್ ಇರುವಂತಹ ನಾನು ಡಿಸ್ಕಷನ್ ಮಾಡ್ತೀನಿ. ಸೋಡಿಯಂ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ
ಚಿಲ್ಲಿ ಸಾಲ್ಟ್ ಪೆಟರ್ ಅಂತ ಹೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ನೆಕ್ಸ್ಟ್ ಅಲ್ಯೂಮಿನಿಯಂ ಅನ್ನು ತೆಗೆದುಕೊಂಡಿದ್ದೆ ಅಂದರೆ ಬಾಕ್ಸೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಫಾಸ್ಫೇರ್ ನಿಂದನ್ನು ತೆಗೆದುಕೊಳ್ತೀವಿ. ನೆಕ್ಸ್ಟ್ ಅದಲ್ಲದೆ ಕ್ರಯೋಲೈಟ್ ಅಂತ ಹೇಳಿ ಇದನ್ನು ಇಂಪಾರ್ಟೆಂಟ್ ಆದಂಥದ್ದು. ನೆಕ್ಸ್ಟ್ ಪೊಟ್ಯಾಸಿಯಂ ಅನ್ನು ತೆಗೆದುಕೊಂಡಿದ್ದೆ ಅಂದರೆ ನೈಟ್ರಿ ಅಥವಾ ಸಾಲ್ಟ್ ಪಿಟ್ರಿ ಅಂತ ಕರಿತೀವಿ. ನೋಡಿ ಇದು ಬರೀ ಸಾಲ್ಟ್ ಪಿಟ್ರಿ, ಚಿಲ್ಲಿ ಸಾಲ್ಟ್ ಪಿಟ್ರಿ, ಸೋಡಿಯಂ ಅದು. ಬರೀ ಸಾಲ್ಟ್ ಪಿಟ್ರಿ ಅಂತ ಕೇಳಿದ್ದೆ ಆದರೆ ಸಾಲ್ಟ್ ಪಿಟರ್ ಪಿಟರ್ ಅಂತ ಕೇಳಿದ್ದೆ ಆದರೆ ಯಾವುದಪ್ಪ ಅಂತಂದ್ರೆ ಪೊಟ್ಯಾಸಿಯಂ ಅದು. ಸಾಲ್ಟ್ ಪಿಟರ್ ಅಂತ ಕೇಳಿದ್ದೆ ಆದರೆ ಯಾವುದು ಪೊಟ್ಯಾಸಿಯಂ ಅದು. ನೆಕ್ಸ್ಟ್ ಮ್ಯಾಗ್ನೀಷಿಯಂ ಅನ್ನು ತೆಗೆದುಕೊಂಡಿದ್ದೆ ಆದರೆ ಮ್ಯಾಗ್ನೆಸೈಟ್ ಅಂತೇಳಿ ಅಥವಾ ಡೊಲೊಮೈಟ್ ಅಂತ ಹೇಳಿ ಇಂಪಾರ್ಟೆಂಟ್ ಆದಂಥವು. ನೆಕ್ಸ್ಟ್ ಕ್ಯಾಲ್ಸಿಯಂ ಡೊಲೊಮೈಟ್, ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಡೊಲೊಮೈಟ್ ಅನ್ನು ಅದರಿಂದ ಪಡೆದುಕೊಳ್ಳಲಾಗುತ್ತೆ. ಕ್ಯಾಲ್ಸಿಯಂ ಅದು ಇನ್ನೂ ಇವೆ, ಹಲವಾರು ಇವೆ. ಓಕೆ, ಕ್ಯಾಲ್ಕೈಟ್ ಅಂತ ಹೇಳಿ ಅಥವಾ ಜಿಪ್ಸಮ್ ಅಂತ ಹೇಳಿ ಇದನ್ನು ನಾವು ಇದರಿಂದನೂ ಈ ಎದರಿಂದನೂ ನಾವು ಕ್ಯಾಲ್ಸಿಯಂ ಅನ್ನು ಪಡ್ಕೋತೀವಿ. ನೆಕ್ಸ್ಟ್ ಇದಾದ್ಮೇಲೆ ಕಾಪರ್, ಕಾಪರ್ ಅಥವಾ ನಾವು ತಾಮ್ರ ಅಂತ ಏನು ಕರಿತೀವಿ, ತಾಮ್ರವನ್ನು ಕಿಪ್ರೈಟ್ನಿಂದ ಮತ್ತು ಅದಲ್ಲದೆ ನೆಕ್ಸ್ಟ್ ನಾವು ಏನು ಹೇಳ್ಬೋದಪ್ಪ ಅಂದರೆ ಕಾಪರ್ ಪೈರೇಟ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ಬೆಳ್ಳಿಯನ್ನು, ಸಿಲ್ವರನ್ನು ರೂಬಿ ಸಿಲ್ವರ್ ಮತ್ತು ಹಾರ್ನ್ ಸಿಲ್ವರ್ ಅಂತ ಹೇಳಿ ಈ ಎದರಿಂದ ಪಡ್ಕೋತೀವಿ. ನೆಕ್ಸ್ಟ್ ಚಿನ್ನವನ್ನು ನಾವು ಕ್ಯಾಲವರೈಟ್ಸ್ ಅಂತೇಳಿ, ಕ್ಯಾಲವರೈಟ್ ಅಂಥೇಳಿ ಮತ್ತು ಸಿಲ್ವೆರೈಟ್ ಅಂಥೇಳಿ, ಸಾರಿ ಸಿಲ್ವೆನೈಟ್ ಅಂಥೇಳಿ, ಸಿಲ್ವೆನೈಟ್ ಅಂಥೇಳಿ ಇದರಿಂದ ನಾವು ಪಡೆದುಕೊಳ್ತೀವಿ. ನೆಕ್ಸ್ಟ್ ಜಿಂಕನ್ನು ಜಿಂಕ್ ಬ್ಲೆಂಡೆ ಅಂಥೇಳಿ ಇದರಿಂದ ಪಡ್ಕೊಳ್ತೀವಿ. ನೆಕ್ಸ್ಟ್ ಮರ್ಕ್ಯೂರಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂತದ್ದು, ಟಿನ್ ಬಾರ್ ಅಂಥೇಳಿ ಇದರಿಂದ ಪಡ್ಕೊಳ್ತೀವಿ. ನೆಕ್ಸ್ಟ್ ಲೆಡ್ ಅನ್ನು, ಪಿ ಬಿ ಅನ್ನು, ಗ್ಯಾಲೆನಾ ಅಂಥೇಳಿ ಇಂಪಾರ್ಟೆಂಟ್ ಆದಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಇದರಿಂದ ಪಡ್ಕೊಳ್ತೀವಿ. ಇನ್ನು ಐರನ್ ಅನ್ನು, ಕಬ್ಬಿಣವನ್ನು ಹ್ಯಾಮಟೈಟ್, ಲೆಮನೈಟ್, ಮ್ಯಾಗ್ನೆಟೈಟ್, ಸಿಡರೈಟ್ ಅಂತ ಹೇಳಿ ಇದರಿಂದ ಪಡ್ಕೋತೀವಿ. ಓಕೆ, ಕೋಬಾಲ್ಟ್ ಅನ್ನು ಸ್ಮೆಲೈಟ್ ಅಂತ ಹೇಳಿ ಇದರಿಂದ ಪಡೆದುಕೋತೀವಿ. ಮ್ಯಾಗ್ನೀಸ್ ಅನ್ನು ಎಮ್ ಎನ್ ಅಂತ ಕರಿತೀವಿ. ಮ್ಯಾಗ್ನೀಸ್ ಅನ್ನು ನಾವು ಮ್ಯಾಗ್ನೈಟ್ನಿಂದ ಮತ್ತು ಪೈರೋಲುಸೈಟ್ ಅಂತ ಹೇಳಿ ಇದರಿಂದ ಪಡ್ಕೋತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಯುರೇನಿಯಂ ಅಂತನ್ನು ಪಿಚ್ ಬ್ಲೆಂಡೆಯಿಂದ ಯುರೇನಿಯಂ ಅನ್ನು ಪಡ್ಕೋತೀವಿ. ಪಿಚ್ ಬ್ಲೆಂಡೆಯಿಂದ ಯುರೇನಿಯಂ ಮತ್ತು ರೇಡಿಯಂ ಎರಡನ್ನು ನಾವು ಪಡ್ಕೋತೀವಿ. ಮುಂದಿನ ಪ್ರಶ್ನೆ, ತುಕ್ಕು ಹಿಡಿಯುವುದು ಕಬ್ಬಿಣದ, ತುಕ್ಕು ಹಿಡಿಯುವುದರಿಂದ ಕಬ್ಬಿಣದ ತೂಕವು ಡ್ಯೂ ಟು ರಸ್ಟಿಂಗ್ ದ ವೇಟ್ ಆಫ್ ಐರನ್ ಅಂತ ಕೇಳಲಾಗಿದೆ. ಇನ್ಕ್ರೀಸ್ ಆಗುತ್ತೆ ಐರನ್ನ ಒಂದು ತೂಕ, ಏನಾಗುತ್ತಪ್ಪ ಅಂದರೆ ಹೆಚ್ಚಾಗುತ್ತಾ ಹೋಗುತ್ತೆ. ಯಾಕೆ ಅಂತಂದರೆ ನೋಡಿ, ಯಾವುದಾದ್ರೂ ಒಂದು ಲೋಹ ಆಮ್ಲಜನಕದೊಂದಿಗೆ ವರ್ತನೆ ಮಾಡ್ತು ಅಂತ ತಿಳ್ಕೊಳ್ರಿ, ವರ್ತಿಸ್ತು ಅಂತ ತಿಳ್ಕೊಳ್ರಿ. ಆವಾಗ ನೋಡಿ, ಮೆಟಲ್ ಅಂತ ಕರಿತೀವಿ, ಲೋ ಅಂತಂದ್ರೆ ಮೆಟಲ್ ಅಂತ ಕರಿತೀವಿ, ಆಮ್ಲಜನಕ ಊಟವು ಇದರದೊಂದಿಗೆ ವರ್ತನೆ ಮಾಡ್ತು ಅಂತಂದ್ರೆ ಮೆಟಲ್ ಆಕ್ಸೈಡ್ ಏನಾಗ್ತದಪ್ಪ ಅಂತಂದ್ರೆ ನಿರ್ಮಾಣ ಆಗುತ್ತೆ. ನೋಡಿ, ಇಲ್ಲಿ ಲೋಹದ ತೂಕ ಪ್ಲಸ್ ಆಮ್ಲಜನಕ, ಏನು ಆಮ್ಲಜನಕ ಬಂದು ವರ್ತನೆ ಮಾಡ್ತಾ ಇದೆಯಲ್ಲ ಆ ಒಂದು ಲೋಹದೊಂದಿಗೆ, ಆಮ್ಲಜನಕದ ತೂಕ ಈ ಲೋಹದ ತೂಕದೊಂದಿಗೆ ಕೂಡ್ಕೊಳ್ಳುತ್ತೆ. ಹಾಗಾದರೆ ಆಮ್ಲಜನಕದ ತೂಕ ಏನು ಬಂದಿದೆ ಅಲ್ಲ, ಅದು ಏನಪ್ಪ ಅಂತಂದರೆ ಲೋಹದ ಹೊರತಾಗಿ ಇರುವಂಥ ಹೆಚ್ಚಿನ ತೂಕ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಸರ್, ಇಲ್ಲಿ ತುಕ್ಕು ಹಿಡಿಯುವುದರಿಂದ ಏನಾಗುತ್ತಪ್ಪ ಅಂದರೆ ಕಬ್ಬಿಣದ ತೂಕ ಏನಾಗುತ್ತಪ್ಪ ಅಂದರೆ ಹೆಚ್ಚಾಗುತ್ತಾ ಹೋಗುತ್ತೆ ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ ಹೀಗಿದೆ, ಬಯಾಸ್ ಎಂದರೇನು ಅಂತ ಕೇಳಲಾಗಿದೆ. ಬಯಾಸ್ ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳಿ ಕೇಳಲಾಗಿದೆ. ಬಯಾಸ್ ಅಂತಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂದ ಹಾಗೆ. ನೋಡಿ, ಈ ಬಯಾಸ್ ಅನ್ನೋದು ಒಂದು ಸಣ್ಣ ಒಂದು ರೋಮ್ನಲ್ಲಿ, ರೋಮ್ ಅಥವಾ ರೂಮ್ ಅಂತೂ ಕರಿತೀವಿ, ನೀವು ಕರಿತೀವಿ ರೂಮ್ನಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ ಆ ಚಿಪ್ಪಿನಲ್ಲಿ ಒಂದು ಸಣ್ಣ ಪ್ರೋಗ್ರಾಮನ್ನು ಇನ್ಸ್ಟಾಲ್ ಮಾಡಿರ್ತಾರೆ, ಒಂದು ಚಿಕ್ಕ ಪ್ರೋಗ್ರಾಮನ್ನು ಇನ್ಸ್ಟಾಲ್ ಮಾಡಿರ್ತಾರೆ, ಅದಕ್ಕೆ ಬಯಾಸ್ ಪ್ರೋಗ್ರಾಮ್ ಅಂತೇಳಿ ಕರೀತಾರೆ ಸರ್. ಈ ಒಂದು ಬಯಾಸ್ ಇದೆಯಲ್ಲ, ನಮ್ಮ ಗಣಕಯಂತ್ರವನ್ನು ಪ್ರಾರಂಭಿಸಿದಾಗ ಸ್ಟಾರ್ಟ್ ಬಟನ್ ಒತ್ತಿದೀವಿ ಅಂತ ತಿಳ್ಕೊಳ್ರಿ, ಪವರ್ ಬಟನ್ ಆನ್ ಮಾಡಿದೆವು ಅಂತ ತಿಳ್ಕೊಳ್ರಿ, ಮಾಡಿದ ತಕ್ಷಣ ಈ ಬಯಾಸ್ ಇದೆಯಲ್ಲ ಇದು ಏನು ಮಾಡ್ತಿತ್ತಪ್ಪ ಅಂದ್ರೆ ಎಲ್ಲ ಹಾರ್ಡ್ವೇರ್ಗಳು ನಮ್ಮ ಗಣಕಯಂತ್ರದೊಂದಿಗೆ ಸರಿಯಾಗಿ ಸಂಪರ್ಕ ಹೊಂದಿವೆಯೋ ಇಲ್ಲವೇ ಅಂತೇಳಿ ಚೆಕ್ ಮಾಡ್ಕೊಳುತ್ತೆ. ಅದಾದಮೇಲೆ ಪವರ್ ಬಟನ್ ಆನ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಆನ್ ಮಾಡಿದ್ಮೇಲೆ ಅದು ಚೆಕ್ ಮಾಡ್ಕೊಳುತ್ತೆ ಎಲ್ಲವೂ ಬಯಾಸ್ ಏನು ಮಾಡ್ತೈತಿ, ಎಲ್ಲ ಹಾರ್ಡ್ವೇರ್ ಕರೆಕ್ಟಾಗಿ ಸಂಪರ್ಕ ಹೊಂದಿವೆಯೋ ಇಲ್ಲ ಅಂತೇಳಿ. ಅದಾದಮೇಲೆ ಬಯಾಸ ಏನಿದೆಯಲ್ಲ, ಆ ಬಯಾಸ್ ಅನ್ನೋ ಒಂದು ಚಿಕ್ಕ ಪ್ರೋಗ್ರಾಮ್ ಇದೆಯಲ್ಲ, ಇನ್ನೊಂದು ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಪೋಸ್ಟ್ ಅಂತ ಕರಿತೀವಿ, ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ ಕರಿತೀವಿ. ಇದೇ ಬಯಾಸ್ ಏನ್ ಮಾಡುತ್ತೆ, ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತೇಳಿ ಮಾಡುತ್ತೆ. ಪವರ್ ಆನ್ ಸೆಲ್ಫ್ ಟೆಸ್ಟ್ ಕೆಲಸ ಏನಪ್ಪ ಅಂತಂದ್ರೆ, ಇಲ್ಲಿ ಕಂಪ್ಯೂಟರ್ನೊಂದಿಗೆ ಎಲ್ಲ ಹಾರ್ಡ್ವೇರ್ಗಳು ಸಂಪರ್ಕವನ್ನು ಹೊಂದಿವೆಯಲ್ಲ, ಆ ಹಾರ್ಡ್ವೇರ್ಗಳು ಸರಿಯಾಗಿ ಕೆಲಸ ಮಾಡ್ತಾವೋ ಇಲ್ಲೋ ಅಥವಾ ಸರಿಯಾಗಿ
ಇವೆಯೋ ಇಲ್ಲವೋ ಅಥವಾ ಏನಾದರೂ ತಪ್ಪಿದೆಯಾ ಅವುಗಳಲ್ಲಿ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳುತ್ತೆ. ತಪ್ಪನ್ನ ಇದೇನ್ ಮಾಡುತ್ತೆ ಚೆಕ್ ಮಾಡುತ್ತೆ, ಎರರ್ ಅನ್ನ ಕಂಡುಹಿಡಿಯುತ್ತೆ, ಎರರ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ನೀವು ಗಣಕಯಂತ್ರವನ್ನು ಚಾಲು ಮಾಡಬೇಕಾದ್ರೆ ಎಫ್ ಟು ಅಥವಾ ಎಫ್ ಏಟ್ ಅನ್ನು ಸಾರಿ ಎಫ್ ನೈನ್ ಅನ್ನು ಹೊಡೆದಾಗ ಅದು ಬಯಾಸ್ ಸೆಟ್ಟಿಂಗ್ ಅಂತೇಳಿ ಹೋಗುತ್ತೆ. ಅದು ಡಿಪೆಂಡಿಂಗ್ ಆನ್ ಕಂಪ್ಯೂಟರ್ ಮೇಲ್ಗಡೆ ಯಾವ ಒಂದು ಕೀಯನ್ನು ಒತ್ತಬೇಕು ಅನ್ನೋದಿರುತ್ತೆ. ಸೊ ಬಯಾಸ್ ಸೆಟ್ಟಿಂಗ್ನಲ್ಲಿ ನೀವು ನೋಡಬಹುದು. ಸೊ ನಿಮಗೆ ಬಯಾಸ್ ಸೆಟ್ಟಿಂಗ್ ಈ ರೀತಿಯಾಗಿ ತೋರಿಸುತ್ತೆ. ಸೊ ಇಲ್ಲಿ ಬಯಾಸ್ ಅನ್ನೋದು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧ ಒಂದು ಬೇಸಿಕ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಇದನ್ನು ಸಹ ಪೊಲೀಸ್ ಪಿ ಎಸ್ ಐಗೆ ಕೇಳಲಾದಂಥ ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆ ಹೀಗಿದೆ, ಕೆಳಗಿನವುಗಳಲ್ಲಿ ಯಾವುದು ಇಸ್ರೋನ ವರ್ಕ್ ಹಾರ್ಸ್ ಎಂದು ತಿಳಿಯಲ್ಪಟ್ಟಿದೆ ಅಂತ ಕೇಳಲಾಗಿದೆ. ವೆರಿ ವೆರಿ ಸಿಂಪಲ್ ಪ್ರಶ್ನೆ. ಏನಪ್ಪ ಅಂದರೆ ಪಿ ಎಸ್ ಎಲ್ ವಿ ಪೋಲಾರ್ ಸೆಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ ಈ ಒಂದು ಉಡಾವಣಾ ವಾಹನವನ್ನು ನಾವೇನಂತ ಕರಿಬೋದಪ್ಪ ಅಂತಂದರೆ ವರ್ಕ್ ಹಾರ್ಸ್ ಅಂತೇಳಿ ಕರೀತಾರೆ ಅಂಥೇಳಿ ಗೊತ್ತಿದೆ ನಮ್ಗೆ ಆಲ್ರೆಡಿ. ಇವಾಗ ಜಿ ಎಸ್ ಎಲ್ ವಿ ಏನಪ್ಪ ಅಂದರೆ ಕೇಳುವಂಥ ಸಾಧ್ಯತೆಗಳಿರ್ತವೆ. ಜಿ ಎಸ್ ಎಲ್ ವಿಗೆ ಏನಂತ ಕರೀತಾರೆ ಅಂಥೇಳಿ, ಜಿ ಎಸ್ ಎಲ್ ವಿಗೆ ಏನಂತ ಕರೀತಾರಪ್ಪ ಅಂದರೆ ಇದಕ್ಕೆ ನಾಟಿ ಬಾಯ್ ಅಂತ ಕರೀತಾರೆ. ನಾಟಿ ಬಾಯ್ ಅಂತ ಹೇಳಿ ಕರೀತಾರೆ ಜಿ ಎಸ್ ಎಲ್ ವಿಗೆ. ನೋಡಿ, ಜಿ ಎಸ್ ಎಲ್ ವಿಗೆ ನಾಟಿ ಬಾಯ್ ಅಂತ ಕರೀತಿದ್ದೆ, ಆದರೆ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀಗೆ ಸ್ಪೆಸಿಫಿಕ್ ಆಗಿ ಅಂದರೆ ನಿರ್ದಿಷ್ಟವಾಗಿ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀಗೆ ಏನಂತ ಕರೀತಾರಪ್ಪ ಅಂತಂದರೆ ಫ್ಯಾಟ್ ಬಾಯ್ ಅಂತ ಕರೀತಾರೆ. ಏನಂತ ಕರೀತಾರೆ ಸರ್? ಫ್ಯಾಟ್ ಬಾಯ್ ಅಂತ ಹೇಳಿ ಕರೀತಾರೆ. ಜಿ ಎಸ್ ಎಲ್ ವಿಗೆ ನಾಟಿ ಬಾಯ್ ಅಂತ ಕರೀತಾರೆ, ನಿರ್ದಿಷ್ಟವಾಗಿ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀಗೆ ಫ್ಯಾಟ್ ಬಾಯ್ ಅಂತ ಹೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, ಹರಿತು ಅಥವಾ ಕ್ಲೋರೋಫಿಲ್ನಲ್ಲಿ ಕೆಳಗಿನ ಖನಿಜಗಳಲ್ಲಿ ಯಾವುದು ಇದೆ ಅಂತ ಕೇಳಲಾಗಿದೆ. ನೋಡಿ ಪ್ರಶ್ನೆ, ಯಾವುದು ಇದೆ ಅಂತ ಕೇಳಲಾಗಿದೆ. ನೋಡಿ, ಕ್ಲೋರೋಫಿಲ್ನಲ್ಲಿ ಕಂಡುಬರುವಂತಹ ಖನಿಜ ಯಾವುದಪ್ಪ ಅಂತಂದರೆ ಮ್ಯಾಗ್ನೀಷಿಯಂ. ಕಂಡುಬರುವಂತಹ ಖನಿಜ ಯಾವುದ್ರ ಸರ್? ಮ್ಯಾಗ್ನೀಷಿಯಂ ಮ್ಯಾಗ್ನೀಷಿಯಂ ಯಾವುದ್ರ ಸರ್? Mg. ಸಿ ಅಂತಂದರೆ ಕ್ಯಾಲ್ಸಿಯಂ, ಎಫ್ ಇ ಅಂತಂದರೆ ಫೆರಸ್ ಅಥವಾ ನಾವು ಕಬ್ಬಿಣ ಅಂತ ಕರಿತೀವಿ, ಐರನ್ ಅಂತ ಕರಿತೀವಿ, Mn ಅಂತಂದರೆ ಏನ್ರಿ ಸರ್ ಇದು? ಮ್ಯಾಗ್ನೀಸ್ ಅಂತ ಹಾಗೆ ಮ್ಯಾಗ್ನೀಸ್. ಮುಂದಿನ ಪ್ರಶ್ನೆ ಹೀಗಿದೆ, ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತ ರಸಗೊಬ್ಬರವಾಗಿದೆ ಅಂತ ಕೇಳಲಾಗಿದೆ. ಸಿಂಪಲ್ ಪ್ರಶ್ನೆ, ಡೈರೆಕ್ಟ್ ಆಗಿ ಕೇಳಲಾಗಿದೆ. ಇದಕ್ಕೆ ಉತ್ತರ NPK ಅಂತ ಹೇಳಿ, ನೈಟ್ರೋಜನ್ ಫಾಸ್ಫರಸ್ ಮತ್ತೆ ಪೊಟ್ಯಾಶಿಯಂ ಇವೆಲ್ಲವೂ ಸೇರಿಕೊಂಡು ಇದು ಏನಾಗುತ್ತಪ್ಪ ಅಂತಂದರೆ ಒಂದು ಸಂಯುಕ್ತ ಗೊಬ್ಬರವಾಗುತ್ತೆ. ಸಿಂಪಲ್ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೇಗಿದೆ, ಮೊಬೈಲ್ ಟೆಲಿಫೋನ್ನಲ್ಲಿ GSM ಎಂದರೇನು? GSM ನ ಫುಲ್ ಫಾರ್ಮ್ ಅನ್ನು ಕೇಳಲಾಗಿದೆ. ಇಲ್ಲಿ GSM ಫುಲ್ ಫಾರ್ಮ್ ಗ್ಲೋಬಲ್ ಸಿಸ್ಟಮ್ ಆಫ್ ಮೊಬೈಲ್ ಕಮ್ಯುನಿಕೇಶನ್ ಅಂತೇಳಿ ನಾವು ಕರಿತೀವಿ. ಗ್ಲೋಬಲ್ ಸಿಸ್ಟಮ್ ಆಫ್ ಮೊಬೈಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ ನಾವು. ಸಿಂಪಲ್ ಆಗಿ ಒಂದು ಫುಲ್ ಫಾರ್ಮ್ ಅನ್ನು ಕೇಳಿದ್ದಾಗಿದೆ. ಸಿಂಪಲ್ ಕ್ವಶನ್. ಗೆಳೆಯರಿ, ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸೋಣ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಹೆಚ್ಚಿನ ಒಂದು ಪ್ರಶ್ನೆಯೊಂದಿಗೆ ತಮಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಇದರೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಮ್ಮ ಶಿವ ಅಕಾಡೆಮಿ ಅನ್ನೋ ಒಂದು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ತಮ್ಮ ಗೆಳೆಯರನ್ನು ಕರೆತನ್ನಿ, ಮತ್ತೆ ನಮ್ಮ ವಿಡಿಯೋಗಳನ್ನು ತಮ್ಮ ಗೆಳೆಯರ ಬಳಗದೊಂದಿಗೆ ಹಂಚಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.